सैंडलवुड बॉलीवुड सौंड लक्ष्मी झांसी सैंडलवुड के मत एंट्री को 4 वर्ष आदमे माताडसोण इदे खुशी और नन्न जोतेयल्लिद्दारे फस्ट वेलकम हेळबेका कांग्रेट्स हेळबेका एनु हेळबेकु नानु निमगे निमगे एनु इष्ट आगुत्ते अंत हेळि कांग्रेचुलेशन्स झांसी लुक अल्लि बर्तिदीरा सो सिनेमा बग्गे निम्म पात्ರದ बग्गे ओंदु वीटी नोडिद्वी नीवु तुम्बा खुशी पट्टिरी अदन्न नोडिदाग सो अदर बग्गे झांसी ಒಂದು ರಫ್ ಅಂಡ್ ಟಫ್ ಫಿಲ್ಮ್ ಇರುತ್ತೆ ನನಗೆ ಫಸ್ಟ್ ಆಕ್ಷನ್ ಫಿಲ್ಮ್ ನಂದು ನನ್ನ ಕರಿಯರ್ ಅಲ್ಲಿ ಫಸ್ಟ್ ಆಕ್ಷನ್ ಫಿಲ್ಮ್ ಮಾಡೋದು ಅದು ಕನ್ನಡ ಫಿಲ್ಮ್ ನಿಂದ ಸ್ಟಾರ್ಟ್ ಆಗಿದೆ ಇದು ಸ್ಟಾರ್ಟ್ ಆದ್ರೆ ಬೇರೆ ಇಂಡಸ್ಟ್ರಿನೂ ನನಗೆ ಆಕ್ಷನ್ ತುಂಬಾ ಆಕ್ಷನ್ ಸಬ್ಜೆಕ್ಟ್ಸ್ ಬಂದಿತ್ತು ಆದರೆ ಏನಾದರೂ ಒಂದು ಮಿಸ್ಸಿಂಗ್ ಇತ್ತು ಪ್ಲಸ್ ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಟೈಮ್ ಬೇಕು ಸೊ ನಾನು ಅದೇ ಗುರುಪ್ರಸಾದ್ ಸರ್ಗೆ ಹೇಳಿದೆ ನನಗೆ ನೀವು ಆಕ್ಷನ್ ಫಿಲ್ಮ್ ಎಲ್ಲ ಸ್ಟೋರಿ ಎಲ್ಲ ಚೆನ್ನಾಗಿದೆ ಆದರೆ ನನಗೆ ಟೈಮ್ ಬೇಕು ನೀವು ಒಂದು ಶೆಡ್ಯೂಲ್ ಅಲ್ಲಿ ಶೂಟ್ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ನಾನು ನಾಟ್ ಬಿಕಾಸ್ ಸಿ ನಾನು ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀನಿ ಫಿಲ್ಮ್ಸ್ ಆದರೆ ನನಗೆ ಏನು ಮಾಡಿದ್ರೇನೋ ಐ ವಾಂಟ್ ಟು ಡೂ ಇಟ್ ವಿತ್ ಪರ್ಫೆಕ್ಷನ್ ಯಾಕಂದರೆ ಆ ಥರ ಒಂದು ಪರ್ಸ್ನಾಲಿಟಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಒಂದು ಬಾಡಿ ಲ್ಯಾಂಗ್ವೇಜ್ ಇರಬೇಕು ಆ್ಯಕ್ಷನ್ ಫಿಲ್ಮ್ಸ್ಗೆ ಸೊ ಇದು ಫಸ್ಟ್ ಟೈಮು ಇನ್ನೂ ಟ್ರೈ ಮಾಡಲಿಲ್ಲ ಸೊ ಟ್ರೈ ಮಾಡುವಾಗ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ನಾನು ಕೇಳಿದ್ದು ಸೊ ಐ ಆಮ್ ವೆರಿ ಹ್ಯಾಪಿ ಜಾನ್ಸಿ ಟೈಟಲ್ ಇರ್ಬೋದು ಒಂದು ಫಿಲ್ಮ್ ಇರ್ಬೋದು ಒಂದು ಸ್ಟೋರಿ ಇರ್ಬೋದು ಓವರ್ ಆಲ್ ಇಟ್ಸ್ ಅ ಪವರ್ಫುಲ್ ಫಿಲ್ಮ್ ವಿತ್ ಗುಡ್ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ಸೀನ್ಸ್ ಇದೆ ಐ ಓನ್ಲಿ ಸಿ ಆ್ಯಕ್ಷನ್ ಈ ಫಿಲ್ಮಲ್ಲಿ ನಾನು ಕೇಳಿದೆ ಸರಿಗೆ ಸರ್ ಹೀರೋಯಿನ್ ಓರಿಯೆಂಟೆಡ್ ಆ್ಯಕ್ಷನ್ ಕಂಪ್ಲೀಟ್ ಆ್ಯಕ್ಷನ್ ಫಿಲ್ಮ್ ಸ್ವಲ್ಪ ಧೂಮ್ ಥರ ಇದೆ ಧೂಮ್ ಫ್ಯಾಷನಲ್ಲಿದೆ ಕತೆ ಕೇಳುವಾಗ ಆ ಥರ ಇತ್ತು ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸಚ್ ಗ್ರ್ಯಾಂಡಿಯೋ ಫಿಲ್ಮ್ ಅಂತ ಹೇಳಿ ಈ ಜಾನ್ಸಿ ಲುಕ್ಗೆ ಲಕ್ಷ್ಮಿ ಅವರ ತಯಾರಿ ಏನು ಕಲಿತಿದ್ದೀರಾ ಏನು ಮಾಡ್ತಿದ್ದೀರಾ ಮತ್ತು ಈಗ ಕತೆ ಕೇಳಿದ ತಕ್ಷಣ ಲಕ್ಷ್ಮಿ ಅವ್ರ ಮನಸ್ಸಲ್ಲಿ ಒಂದು ಕಡೆ ಬಂದಿರಬೇಕು ನಾನು ಈ ಥರದ್ದು ಪ್ರಿಪೇರ್ ಆದರೆ ಚೆನ್ನಾಗಿರುತ್ತೆ ಈ ಥರದ್ದು ಆಗಬೇಕು ಅಂತ ಸೊ ಆ ಥರ ನಿಮ್ಮ ಥಾಟಿಗೆ ಬಂದಂಥ ಐಡಿಯಾಸ್ ಏನು ಸಿ ಪ್ರಿಪೇರ್ ಆಗೋಕ್ಕೆ ನನಗೆ ಟೈಮ್ ಬೇಕು ಟೈಮ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ಈಗ ಆಲ್ರೆಡಿ 4 ಫಿಲ್ಮ್ಸ್ ಮಾಡ್ತಾಯಿದ್ದೀನಿ ಆ 4 ಫಿಲ್ಮ್ಸ್ ಮಧ್ಯದಲ್ಲಿ ಈ ಫಿಲ್ಮ್ ಮಾಡಬೇಕು ಪ್ರೊಡ್ಯೂಸರ್ ನೋಡಿದರೆ ಪ್ರೆಷರು ಹೀಗೆ ಸ್ಟಾರ್ಟ್ ಮಾಡಿ ಹೀಗೆ ನನಗೆ ಮುಗಿಸ್ಕೊಡಿ ಅಂತ ನಾನು ಹೇಳಿದೆ ಸರ್ ನಾನು ರೋಬೋಟ್ ಇಲ್ಲ ನನಗೆ ಮಾಡಿದರೆ ನಾನು ಚೆನ್ನಾಗಿ ಮಾಡಬೇಕು ಸೊ ನಾನು ಸ್ವಲ್ಪ ಟೈಮ್ ಕೇಳಿದ್ದೀನಿ ಡೈರೆಕ್ಟರ್ಗೆ ಯಾವಾಗ ನೀವು ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡ್ತೀರಾ ಹಾಂ ಸ್ವಲ್ಪ ಆ್ಯಕ್ಷನ್ಸ್ ಬೇಸಿಕ್ಲಿ ಮಾರ್ಷಲ್ ಆರ್ಟ್ಸ್ ಎಲ್ಲ ಸ್ವಲ್ಪ ನಾನು ಕತ್ಕೊಂಡ್ರೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಒಂದು ನ್ಯಾಚುರಲ್ ಆಗಿ ಬರುತ್ತೆ ಒಂದು ಆ್ಯಕ್ಟಿಂಗ್ ಥರ ಆಗಲ್ಲ ಸೊ ನನಗೆ ಸ್ವಲ್ಪ ಮಾರ್ಷಲ್ ಆರ್ಟ್ಸು ಟ್ರೈನಿಂಗ್ ಸ್ವಲ್ಪ ಹೋಗಬೇಕು ಬೇರೆ ಏನೇನು ಯಾವ ಥರ ಆ್ಯಕ್ಷನ್ ಇಟ್ಟಿದ್ದಾರೆ ಇನ್ನೂ ಅದು ಡಿಸ್ಕಷನ್ ಮಾಡಬೇಕು ಯಾಕಂದರೆ ಫುಲ್ ಫಿಲ್ಮೇ ಆ್ಯಕ್ಷನ್ ಇದೆ ಸೊ ಬೇರೆ ಬೇರೆ ಆ್ಯಕ್ಷನ್ಸ್ ಇರುತ್ತೆ ಸೊ ನಾನು ಟೈಮ್ ಕೇಳಿದ್ದೀನಿ ಐ ಥಿಂಕ್ ಐ ಶುಡ್ ಡೂ ಅ ಲಿಟಲ್ ಮಾರ್ಷಲ್ ಆರ್ಟ್ಸ್ ಸ್ವಲ್ಪ ಆ್ಯಕ್ಷನ್ ಟ್ರೈನ್ ಆಗಬೇಕು ಇಫ್ ನಾಟ್ ಕಂಪ್ಲೀಟ್ ಟ್ರೈನಿಂಗ್ ಅಟ್ಲೀಸ್ಟ್ ಸಮ್ ಟ್ರೈನಿಂಗ್ ಅಂತ ಹಾಂ ಬೇಸಿಕ್ ಟ್ರೈನಿಂಗ್ ಅಟ್ಲೀಸ್ಟ್ ಬೇಕು ಸೊ ಆಮೇಲೆ ನೋಡೋಣ ಈಗ ಏನು ಯಾವ ಥರ ಯಾಕಂದರೆ ಈಗೆಲ್ಲ ಕನ್ನಡ ಸಿನಿಮಾ ಅಲ್ಲೇ ಅವರು ಸ್ಟಾರ್ಟ್ ಮಾಡಿದರೆ ಮುಗಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಬಟ್ ಐ ಹ್ಯಾವ್ ಪರ್ಪಸ್ಲಿ ಟೇಕನ್ 10 days ಟೈಮ್ ಯಾಕಂದರೆ ಫಸ್ಟ್ ಶೆಡ್ಯೂಲ್ ಸ್ವಲ್ಪ ಲೈಟ್ ವರ್ಕ್ ಮಾಡಿ ಆಮೇಲೆ ಹೆವಿ ಆ್ಯಕ್ಷನ್ಗೆ ಹೋಗೋಣ ಅಂತ ಸೊ ಆ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡಿದ್ದೀವಿ ಈಗ ನೋಡೋಣ ಎಷ್ಟು ಟೈಮ್ ಸಿಗುತ್ತೆ ಏನು ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಡೂ ಮೈ ಬೆಸ್ಟ್ ಓಕೆ 4 to 5 ಲ್ಯಾಂಗ್ವೇಜಸ್ಸಲ್ಲಿ ಲಕ್ಷ್ಮಿ ಅವರು ಕೆಲಸ ಮಾಡ್ತಾರಂಥದ್ದು ಬ್ಯುಸಿ ಇರೋಂಥದ್ದು 1, 2, 3 ಇಂಡಸ್ಟ್ರಿಯಲ್ಲಿ ಸದ್ಯ ಸೌಂಡ್ ಆಗ್ತಾರಂಥದ್ದು ಕಾಸ್ಟಿಂಗ್ ಕೋಚ್ ಬಗ್ಗೆ ಸೊ ಅದರಲ್ಲಿ ತೆಲುಗು ಇರ್ಬೋದು ತಮಿಳು ಇರ್ಬೋದು ಶ್ರೀ ರೆಡ್ಡಿ ಅವರು ಒಂದಷ್ಟು ವಿಷಯಗಳು ಬಿಡ್ತಾನೇ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ನೀವು ಹತ್ತಿರದಿಂದ ಆ ಇಂಡಸ್ಟ್ರಿನ ನೋಡಿದಂಥವ್ರು ಕೆಲಸ ಮಾಡಿದಂಥವ್ರು ನೀವು ಅದ್ರ ಬಗ್ಗೆ ಕಾಸ್ಟಿಂಗ್ ಕೋಚ್ ಬಗ್ಗೆ ಲಕ್ಷ್ಮಿ ಅವರು ಏನು ಹೇಳ್ತಾರೆ ಸಿ ಅಗೇನ್ ಇದು ಪರ್ಸೆಪ್ಷನ್ ಬೇರೆ ಇರುತ್ತೆ ಬೇರೆಯವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ನನ್ನ ಕಾಮೆಂಟ್ ತೊಗೊಂಡು ಯು ಕ್ಯಾನ್ ಜಡ್ಜ್ ವಿತ್ ಓನ್ಲಿ ಮೈ ಕಾಮೆಂಟ್ ಬಿಕಾಸ್ ಇವತ್ತು ಇದೆಯಾ ಇಲ್ವಾ ಐ ಕ್ಯಾನ್ ನಾಟ್ ಜಡ್ಜ್ ವಿತ್ ದ್ಯಾಟ್ ನನ್ನ ಪ್ರಶ್ನೆ ಏನಂತಂದರೆ ಆ ಥರ ನಿಮ್ಮ ಆ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಿದೆಯಾ ಆ ಥರ ಇಲ್ಲ ಬಟ್ ಸಿ ವೆನ್ ಯು ಆರ್ ಅ ನ್ಯೂ ಕಮರ್ ಯು ಗೋ ಥ್ರೂ ಅ ಲಾಟ್ ಆಫ್ ಟ್ರಾಮಾ ಯಾಕಂದರೆ ಯಾವುದೂ ಒಂದು ಸಪೋರ್ಟ್ ಇರಲ್ಲ ಸೊ ಪೀಪಲ್ ಟ್ರೈ ಟು ಮಿಸ್ಯೂಸ್ ಆ ಮಿಸ್ಯೂಸ್ ಯಾವ ಥರನೂ ಇರ್ಬೋದು ಇಟ್ಸ್ ಜಸ್ಟ್ ನಾಟ್ ಕಾಸ್ಟಿಂಗ್ ಕೌಚ್ ಯುನೋ ಅವ್ರು ನಿಮಗೆ ಇಲ್ಲಿ ಟ್ರೀಟ್ ಮಾಡ್ಬೋದು ನಿಮಗೆ ಒಂಥರ ಟ್ರೀಟ್ ಮಾಡ್ಬೋದು ಒಂದು ರೆಸ್ಪೆಕ್ಟ್ ಇರಲ್ಲ ಆ್ಯಸ್ ಅ ವುಮೆನ್ ಎವ್ರಿಬಡಿ ಡಿಸರ್ವ್ಸ್ ರೆಸ್ಪೆಕ್ಟ್ ಅವ್ರು ಹೊಸೊಬ್ಬರಿದ್ದರೆ ಏನಾಯಿತು ದೇ ಆರ್ ಹಿಯರ್ ಟು ಆ್ಯಕ್ಟ್ ದೇ ಆರ್ ಹಿಯರ್ ಟು ಡೂ ದ ಜಾಬ್ ನೀವು ಚಾನ್ಸ್ ಕೊಡ್ತಿದ್ರ ಅಂದರೆ ಯು ಕ್ಯಾನ್ ಮೇಕ್ ದಟ್ ಪರ್ಸನ್ ಅ ಸ್ಲೇವ್ ಆ ಥರ ಸೊ ನನಗೇನೆಂದರೆ ಕಾಸ್ಟಿಂಗ್ ಕೌಚ್ ಇಸ್ ಒನ್ ಆಫ್ ದಿ ಇಶ್ಯೂಸ್ ಇನ್ ದ ಇಂಡಸ್ಟ್ರಿ ಆದರೆ ಅದೇ ಹೈಲೈಟ್ ಮಾಡಿ ಅದೇ ನಾವೆಲ್ಲ ಈಗ ಏನಾಗ್ಬಿಟ್ಟಿದೆ ಅಂದರೆ ಇಮೇಜು ಯಾರೆಲ್ಲ ಆ್ಯಕ್ಟಿಂಗಿಗೆ ಬರ್ತಾರೆ ಅವರೆಲ್ಲ ಇದೇ ಎಕ್ಸ್ಪೀರಿಯೆನ್ಸ್ ಮಾಡಿ ಬರ್ತಾ ಇದ್ದಾರೆ ಅಂತ ಒಂದು ಜನರಲ್ ಪಬ್ಲಿಕ್ದು ಒಂದು ಅವರು ಇಮೇಜ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇಂಡಸ್ಟ್ರೀಲಿ. ಬಟ್ ದೇರ್ ಆರ್ ಪೀಪಲ್, ನಾನು ನಮ್ಮ ಇಂಡಸ್ಟ್ರೀಲಿ ಎಂಟರ್ ಆಗುವಾಗ ಐ ಡಿಂಟ್ ಫೇಸ್ ಎನಿಥಿಂಗ್ ಲೈಕ್ ದಿಸ್. ಬಟ್ ಪೋಸ್ಟ್ ಏನು ಸ್ಟ್ರಗಲ್ ಇರುತ್ತಲ್ಲ, ವೆನ್ ಯು ಮೀಟ್ ಡಿಫ್ರೆಂಟ್ ಪೀಪಲ್, ಕೆಲವರು ನಿಮಗೆ ಇಲ್ ಟ್ರೀಟ್ ಮಾಡ್ತಾರೆ, ಕೆಲವರು ನಿಮಗೆ ಸಪೋರ್ಟ್ ಮಾಡಲ್ಲ. ಸೊ ಲಾಟ್ ಆಫ್ ಡಿಸಪಾಯಿಂಟ್ಮೆಂಟ್ಸ್, ಡಿಸ್ರೆಸ್ಪೆಕ್ಟ್ಫುಲ್. ಅಂದರೆ ಫ್ರೆಷರ್ಸ್ ಆಗಿ ಬಂದಾಗ ಆ ರೀತಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು, ಬಿಕಾಸ್ ಸಿ ಪ್ರೊಡ್ಯೂಸರ್ಸ್ ಯಾರು ಪ್ರೊಫೆಷ್ನಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಬರ್ತಾರೆ ಆ್ಯಂಡ್ ಇಫ್ ದ್ಯಾಟ್ ಈಸ್ ದಿ ಓನ್ಲಿ ಪ್ರೊಫೆಷನ್ ದ್ಯಾಟ್ ಸೀರಿಯಸ್ಸಾಗಿ ಮಾಡ್ತಾರೆ ಅವರೆಲ್ಲ ಇದು ಮಾಡಲ್ಲ. ಯಾರೆಲ್ಲ ಸುಮ್ಮನೆ ಶಾಕಿಗೆ ಮಾಡ್ತಾರೆ, ಫ್ಯಾನ್ಸಿಗೆ ಬರ್ತಾರೆ, ನಾವು ಓಕೆ ಈ ಸಿನಿಮಾಲಿ ಬಂದು ಸಿನಿಮಾ ಮಾಡೋಣ ಎಲ್ಲರಿಗೂ, ಆ ಥರ ಪ್ರೊಡ್ಯೂಸರ್ಸೇ ತುಂಬ ಈ ಥರ ಮಿಸ್ಯೂಸ್ ಮಾಡೋದು. ಬಟ್ ಐ ಥಿಂಕ್ ಇಟ್ಸ್ ಆಲ್ ರೆಡ್ಯೂಸ್ಡ್ ರೈಟ್ ನೌ. ಐ ಡೋಂಟ್ ಥಿಂಕ್ ದಿಸ್ ಸೋ ಮಚ್ ಆಫ್ ಇಟ್. ನಾನು ಐ ಮೇ ಬಿ ರಾಂಗ್ ಆಲ್ಸೋ, ಬಟ್ ರೈಟ್ ನೌ ದಟ್ಸ್ ನಾಟ್ ದ ಫೋಕಸ್. ನಮಗೆ ಈಗ ತುಂಬ ಟ್ಯಾಲೆಂಟ್ಸ್ ಇದೆ, ತುಂಬ ಈ ಈ ಕಂಟ್ರಿಲಿ ತುಂಬ ಅಪಾರ್ಚುನಿಟೀಸ್ ಇದೆ, ಎಷ್ಟು ಲ್ಯಾಂಗ್ವೇಜ್ ಫಿಲ್ಮ್ಸ್ ಮಾಡ್ತಾರೆ, ಎಷ್ಟೊಂದು ನ್ಯೂ ಫೇಸ್ ಲಾಂಚ್ ಆಗ್ತಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಯು ನೋ ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಆ್ಯಂಡ್ ಅಪಾರ್ಚುನಿಟಿ ಫಾರ್ ಟ್ಯಾಲೆಂಟ್. ಶ್ರೀ ರೆಡ್ಡಿ ಅವ್ರ ಪ್ರತಿಭಟನೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಅವರು ಮಾಡ್ತಾ ಇರೋವಂಥದ್ದು ಒಂದೊಂದು ಹೆಸರುಗಳು ಹೇಳೋದು, ಅಥವಾ ಒಂದು ವೀಡಿಯೋ ಮಾಡೋದು, ಅಥವಾ ಅಲ್ಲೆಲ್ಲೋ ಕೂತ್ಕೊಂಡು ಫಿಲ್ಮ್ ಚೇಂಬರ್ ಮುಂದೆ ಪ್ರೊಟೆಸ್ಟ್ ಮಾಡೋದು, ಆ್ಯಸ್ ಅ ಆರ್ಟಿಸ್ಟ್ ನಿಮ್ಗೆ ಏನು ಅನಿಸುತ್ತೆ? ಸಿ ಐ ಕ್ಯಾನ್ ಕಮೆಂಟ್ ಆನ್ ದ್ಯಾಟ್ ಬಿಕಾಸ್ ನಾನು ಅದು ಟೋಟಲಾಗಿ ಫಾಲೋ ಮಾಡ್ತಾ ಇಲ್ಲ. ಸೊ ಐ ಹ್ಯಾವ್ ನೋ ಸೇ ಆನ್ ದ್ಯಾಟ್. ಯಾಕಂದರೆ ನಾನು ಏನಾದರೂ ಮಾತಾಡಬೇಕಂದ್ರೆ ಅದು ಕರೆಕ್ಟಾಗಿ ನಾನು ಅನಲೈಸ್ ಮಾಡಿನೇ ತಿಳ್ಕೊಂಡು ನಾನು ಮಾತಾಡಬೇಕು. ಐ ಹ್ಯಾವ್ ರಿಯಲಿ ನಾಟ್ ಬಿನ್ ಫಾಲೋಯಿಂಗ್ ಅವ್ರೇನು. ಆಲ್ ಐ ನೋ ಇಸ್ ಅವ್ರು ಪ್ರೊಟೆಸ್ಟ್ ಮಾಡ್ತಿರೋದು, ಬಟ್ ಯಾಕೆ, ಎದಕ್ಕೋಸ್ಕರ, ಯಾರಿಗೆ, ಯಾರ ಬಗ್ಗೆ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ಐ ವುಡ್ ರಾದರ್ ಶೇರ್ ಮೈ ಓನ್ ಎಕ್ಸ್ಪೀರಿಯನ್ಸ್ ದೆನ್ ಕಮೆಂಟಿಂಗ್ ಆನ್ ಸಂಬಡಿ ಎಲ್ಸ್. ಥ್ಯಾಂಕ್ ಯು ಮ್ಯಾಮ್, ಇಷ್ಟೊತ್ತು ಮಾತಾಡಿದ್ರಿ. ಸೊ ಝಾನ್ಸಿಗೆ ಮತ್ತು ನಿಮ್ಮ ಜರ್ನಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಲಕ್ಷ್ಮಿಯವರ ಮಾತುಗಳು ಅಂತಂದರೆ ಕಾಸ್ಟಿಂಗ್ ಕೋಚಿಂದ ಹಿಡಿದು ಝಾನ್ಸಿ ಸಿನಿಮಾಯಿಂದ ಹಿಡಿದು ಕಂಪ್ಲೀಟಾಗಿ ಎಲ್ಲದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗೌಸ್ ಜೊತೆ ಹರೀಶ್ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.